ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕೊರೋನಾ ಟೆಸ್ಟಿಂಗ್ ಕಿಟ್ ವಿತರಿಸಿದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ. ಕೊರೋನಾ ನಿಯಂತ್ರಿಸುವಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಕೊಡುಗೆ ದೊಡ್ಡದಿದೆ. ಗ್ರಾಮದಲ್ಲಿರುವ ಜನರನ್ನು ಪರೀಕ್ಷೆಗೆ ಒಳಪಡಿಸಿ ಪಾಸಿಟಿವಿಟಿ ಬಂದಿರುವ ಸೋಂಕಿತರಿಗೆ ಧೈರ್ಯ ಸಲಹೆ ಸೂಚನೆ ನೀಡುವ ಜವಾಬ್ದಾರಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಮೇಲಿದೆ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿಯ ಬಿಜೆಪಿ ಸಂಸದರ ಕಚೇರಿಯಲ್ಲಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಕೋವಿಡ್ ಟೆಸ್ಟಿಂಗ್ ಕಿಟ್ ವಿತರಿಸಿ ಮಾತನಾಡಿದರು. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ 4,500 ಟೆಸ್ಟಿಂಗ್ ಕಿಟ್ ಮತ್ತು 7,000 ಐಸೋಲೇಷನ್ ಕಿಟ್ ನೀಡಲಾಗುತ್ತಿದೆ. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪ್ರತಿ ಗ್ರಾಮದ ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಬೇಕು. ಯಾವ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ ಅಂತಹ ವ್ಯಕ್ತಿಗೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿ ತಿಳಿಸಿ ಅವರಿಗೆ ಮೆಡಿಕಲ್ ಕಿಟ್ ನೀಡಬೇಕೆಂದು ಸಲಹೆ ನೀಡಿದರು. ಹಳ್ಳಿಯಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯವಾಗಿ ಹೊರಗೆ ತಿರುಗಾಡದೆ ಮನೆಯಲ್ಲಿದ್ದುಕೊಂಡು ಕೊರೋನಾ ಮುಕ್ತ ಮಾಡಲು ಸಹಕರಿಸಬೇಕು ಎಂದರು. ಆಕ್ಸಿಮೀಟರ್ ಇರ್ಬೋದು ಅಥವಾ ಥರ್ಮೋಮೀಟರ್ ಇರ್ಬೋದು, ಓತಿಗೆ ಊರಿಗೆ ಒಂದು ಎರಡು ಇಷ್ಟ ಕೊಟ್ಟಿದ್ದೆವು ನಾ ಎಲ್ಲ ಕಡೆ ಕೇಳಿದೆ. ಇದನ್ನು ಯಾಕೆ ನಾವು ಇವತ್ತು ನಿನ್ನೆ ದಿನ ನಮ್ಮ ಇಡೀ ದೇಶದಲ್ಲಿ ಸೇವಾಯಿ ಸಂಘಟನೆ ಮೋದಿಯವರ ಎರಡು ವರ್ಷ ಎರಡನೇ ಟರ್ಮ್ನ ಎರಡು ವರ್ಷ ಮುಗಿದ ನಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಲ್ಲಿ ಈ ಸೇವಾಯಿ ಸಂಘಟನೆ ಮುಖಾಂತರ ನಾವು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಇವರಿಗೆಲ್ಲ ಟೆಸ್ಟಿಂಗ್ ಕಿಟ್ ಕೊಟ್ಟರೆ, ಎಕ್ಸಾಮಿನೇಷನ್ ಕಿಟ್ ಆಗಿ ಮಾಡಿಕೊಟ್ರೆ ಬಹುತೇಕ ಇಡೀ ಲೋಕಸಭಾ ಮತದಾರಿಸಿದ್ರೆ ಒಮ್ಮಿಂದ ಒಮ್ಮೆಲೆ ಟೆಸ್ಟಿಂಗ್ ಆಗ್ತದೆ. ಮತ್ತು ಏನಾದರೂ ನ್ಯೂನತೆಗಳು ಸಿಂಪ್ಟಮ್ಸ್ ಇದ್ದರೆ ಅಥವಾ ಅವ್ರ ಕಾಯಿಲೆಗಳಿದ್ದರೆ ಅಥವಾ ಪಾಸಿಟಿವ್ ಇದ್ದರೆ ಇಮಿಡಿಯೇಟಾಗಿ ಅವ್ರಿಗೆ ನಾವು ಒಂದು ಟ್ಯಾಬ್ಲೆಟ್ ಮುಖಾಂತರ ಅಥವಾ ಔಷಧಿ ಮುಖಾಂತರ ಅಥವಾ ಹಾಸ್ಪಿಟ್ಲಿಗೆ ಕೊಡುವಂಥ ಮಾಡಿ ನಾವು ಅವರಿಗೆ ಒಳ್ಳೆಯದನ್ನು ಮಾಡಬಹುದು ಕಂಡು ಆ ಪ್ರಕಾರ ಇಡೀ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂಥ 4,500 ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಎಕ್ಸಾಮಿನೇಷನ್ ಕಿಟ್ ಇವತ್ತು ಉಚಿತವಾಗಿ ನಾವು ವಿತರಣೆ ಮಾಡ್ತಾಯಿದ್ದೆವು. ಅದೇ ಪ್ರಕಾರ ಐಸೋಲೇಷನ್ ಕಿಟ್ ಒಂದು 7 ನಮೂನಿಯ ವೈದ್ಯರ ತಂಡವನ್ನು ಕೇಳಿ 7 ನಮೂನಿಯ ಔಷಧಿಗಳನ್ನು ಇಟ್ಟು ಅದನ್ನು ನಾವು ಅಲ್ಲಿ ಬ್ರ್ಯಾಂಚ್ನಲ್ಲಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಹತ್ರ ಕೊಟ್ಟು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಟೆಸ್ಟ್ ಮಾಡಿದಂಥ ಅವ್ರಿಗೆ ಎಲ್ಲಿ ಸಿಂಪ್ಟಮ್ಸ್ ಅದ ಅಂಥವ್ರಿಗೆ ಹೇಳಿದರೆ ಈ ಒಂದು ಐಸೋಲೇಷನ್ ಕಿಟ್ ಟ್ಯಾಬ್ಲೆಟ್ ಒಂದು ಉಚಿತವಾಗಿ ಅಲ್ಲಿ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಈ ಒಂದು ಎರಡು ವ್ಯವಸ್ಥೆಯ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೇವೆ. ಆದ ಕಾರಣ ಅಲ್ಲಿರ್ತಕ್ಕಂಥ ಎಲ್ಲ ನಗರಸಭೆ ಸದಸ್ಯರಿರ್ಬೋದು, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿ ಹೇಳ್ಬೋದು ಅಥವಾ ಎಲ್ಲ ಮುಖಂಡರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಇದೇ ಪ್ರಕಾರ ಯಾಕಂದರೆ ಇವತ್ತು ಊರಾಗ ಒಂದು 4 ಜನ ಆಶಾ ಕಾರ್ಯಕರ್ತರು ಇರ್ಬೋದು, ಮೆಡಿಕಲ್ ಆಫೀಸರ್ ಇರ್ಬೋದು, ಚೆಕ್ ಮಾಡಂದ್ರೆ ಊರೆಲ್ಲ ಚೆಕ್ ಮಾಡೋಕ್ಕಾಗೋದಿಲ್ಲ. ಇವತ್ತು ನಮ್ಮ ಆಶಾ ಕಾರ್ಯಕರ್ತ ಅಂಗನವಾಡಿಗೆ ಬಹುತೇಕ ಅವ್ರಿಗೆ ಒಂದು 1,000 ಜನಸಂಖ್ಯೆ ಅಷ್ಟೇ ಬರ್ತದೆ ಒಬ್ಬೊಬ್ಬರು, ಅಂದರೆ ಒಂದು 100-200 ಫ್ಯಾಮಿಲಿ ಬರ್ತಿರ್ಬೋದು. ಅಷ್ಟೆಲ್ಲ ಚೆಕ್ ಮಾಡಿ ಇಮಿಡಿಯೇಟ್ ಹೇಳಿದ ನಂತರ ಆದರೆ ಯಾಕಂದರೆ ಅದರ ಕಿಟ್ ಜೊತೆಗೆ ನಾವು ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದೀವಿ ಮತ್ತು ಅವರಿಗೆ ಉಪಯೋಗಿಸಲಾಗಿ ಮಾಸ್ಕ್ ಕೂಡ ಇದು ಕೊಡ್ತೀವಿ. ಸ್ಯಾನಿಟೈಸರ್ ಯಾಕಂದರೆ ಬಹುತೇಕ ಬಟ್ ಚೆಕ್ ಮಾಡೋದಾದ್ರೆ ಪ್ರತಿಯೊಂದು ಸಲ ಸ್ಯಾನಿಟೈಸ್ ಮಾಡಬೇಕಾದ್ರೆ ಒಂದು ಫ್ಯಾಮಿಲಿಗೆ ಒಂದು ಚೆಕ್ ಮಾಡಿದ ನಂತರ ಅದು ಸ್ಯಾನಿಟೈಸ್ ಮಾಡಬೇಕಾದ್ರೆ ಮತ್ತು ಅದು 1 ವರ್ಷ ಗ್ಯಾರಂಟಿ ಇರೋದ್ರಿಂದ ನೀವು ಏನಾದರೂ ಅದು ಖರಾಬ್ ಆದರೆ ಅಥವಾ ಕೆಟ್ಟ ಅದು ಇಮಿಡಿಯೇಟ್ ಆಗಿ ನಮ್ಮ ಆಫೀಸ್ ತಿಳಿಸಿದ್ರೆ ಇಮಿಡಿಯೇಟ್ ಬೇರೆ ಪೀಸ್ ತಂದು ಕೊಡುವಂಥದ್ದು ಕೂಡ ಬರುತ್ತೆ. ಅಂದರೆ ಯಾವುದೇ ಪಾಸನ್ನು ಕೊಡೋದಿತ್ತು ಅಂದರೆ ಯಾವುದಾದ್ರು ಕೊಡ್ತೀವಿ ಅಂತಲ್ಲ, ಒಂದು ಒಳ್ಳೆಯ ಗ್ಯಾರಂಟಿಡ್ ಒಂದು ಕೊಡ್ತೀವಿ, ಅದು ವರ್ಷ ಇಡೀ ನಿಮ್ಮ ಹತ್ರ ಇರ್ತದೆ, ನೀವು ಚೆಕ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ತಿದ್ರು ಮತ್ತೆ ಯಾವಾಗ ಬಂದರೆ ಕೂಡ ಇದು ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಈ ಪ್ರಕಾರವಾಗಿ ನಾವೊಂದು ಕಾರ್ಯಕ್ರಮ ಮಾಡಿ ಇದನ್ನು ಮುಂದಿನ ದಿನಮಾನದಲ್ಲಿ ಯಾವ ಪ್ರಕಾರ ಉಪಯೋಗ ಆಗ್ತದೆ ಇದನ್ನು ನೋಡಿ ಬಹುತೇಕ ರಾಜ್ಯದಾದ್ಯಂತ ಇರ್ಬೋದು ದೇಶದಾದ್ಯಂತ ಇರ್ಬೋದು ಎಲ್ಲರೂ ಕೂಡ ಇದನ್ನು ಅಳವಡಿಸ್ಬೋದು. ಆದ ಕಾರಣ ಒಂದು ಉದಾಹರಣೆಯಾಗಿ ನಾವು ಮಾಡ್ತಾ ಇದ್ದೀವಿ. ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ್ ಮಾತನಾಡಿ, ಪಟ್ಟಣ ಪ್ರದೇಶಕ್ಕಿಂತ ಹಳ್ಳಿಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ. ಹಳ್ಳಿಯ ಜನರು ನಿರ್ಲಕ್ಷ್ಯ ಮಾಡದೆ ಕೊರೋನಾ ರೋಗ ಲಕ್ಷಣವಿದ್ದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕು. ವೈದ್ಯರ ಸಲಹೆ ಮೇರೆಗೆ ಮನೆಯಲ್ಲಿದ್ದುಕೊಂಡು ಕೊರೋನಾ ಸೋಂಕಿನಿಂದ ಪಾರಾಗಲು ಪ್ರಯತ್ನಿಸಬೇಕು ಎಂದರು. ಯಾವ ರೀತಿ ನೀವು ಪ್ರತಿಯೊಂದು ಮನೆಗೆ ಹೋಗಿ ಇರುವಂಥ ಸಾಮಗ್ರಿಗಳ ಯೂಸ್ ಹೆಂಗೆ ಮಾಡಬೇಕು, ಅವತ್ತು ಯಾವ ರೀತಿ ಜನರಿಗೆ ತಿಳಿಸಿ ಹೇಳಬೇಕು ಅನ್ನೋದನ್ನು ಈ ಒಂದು ಎಲ್ಲ ಕಿಟ್ಟದಾಗ ಮಾಹಿತಿ ಕೊಡಬೇಕು. ಇವುಗಳನ್ನು ಸಮಾಜಮುಖಿಯಾಗಿ ಬಹುಶಃ ಯಾವುದೇ ಲೋಕಸಭಾ ಸದಸ್ಯರು ಇವತ್ತು ತಮ್ಮ ತಮ್ಮ ಕ್ಷೇತ್ರದಲ್ಲಿರ್ಬೋದು ಅಥವಾ ಒಂದು ಯಾವುದೇ ಒಂದು ವಿಭಾಗದಲ್ಲಿರ್ಬೋದು ಇವತ್ತು ಜಲ್ಲೆ ಉದ್ಯೋಗ ಸಂಬಂಧದಿಂದ ಅಥವಾ ಜಲ್ಲೆ ಚರಡಿಗಳಿಂದ ಈ ಕೆಲಸ ಅವಿರಹತವಾಗಿ ಕೊರೋನಾ ಇಂಥ ಒಂದು ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಸಮಾಜಮುಖಿಯಾಗಿ ಇವತ್ತು ನಮ್ಮ ಸಂಸದರು ಕೆಲಸ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ
ಅವ್ರು ಮಾಡುವಂಥ ಈ ಪ್ರಯತ್ನಕ್ಕೆ ಚಿಕ್ಕೋಡಿ ನಗರ ಅವ್ರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಪುರಸಭೆ ಇವತ್ತು ಕೋವಿಡ್ ರೋಗದ ಹತೋಟಿಯನ್ನು ತರುವ ನಿಟ್ಟಿನಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ತೀನಿ. ಮಾಯ ಮಣಿ ಹೊಂಟಿದ್ದಾರೆ. ಇಲ್ಲಿ 30 ಬೆಡ್ ಈಗಾಗಲೇ ಆಕ್ಸಿಜನ್ ಬೆಡ್ ಅದ ಸರ್ಕಾರ ದವಾಖಾನೆ ಅದು ನಗರದಾಗ ಅದನ್ನ ಬೆನಿಫಿಟ್ ಜನರಿಗೆ ಸಿಗಬೇಕಾದ ಸಂಬಂಧ ನೀವು ಕಾರ್ಯಕರ್ತರು ಪ್ರತಿಯೊಂದು ಭಾಗದಾಗ ಹೋಗಿ ನಿಮ್ಗೇನರ ಅನಾಸ್ತಿ ಬಂತಂದ್ರೆ ಚಿಕ್ಕೋಡಿ ಪುರಸಭೆಯ ಅಲ್ಲಿ ಸದಸ್ಯರನ್ನ ಸಂಪರ್ಕ ಮಾಡಿ ನಿಮ್ಗೇನರ ಅರ್ಸ್ತಿ ಆತಂದ್ರೆ ಅವ್ರು ನಿಮ್ಮ ಸಹಾಯಕ ಸದಾಪಾತ್ರ ಬೆಂಬಲ ನಿಂತಾರು. ಆ ನಿಟ್ಟಿನಲ್ಲಿ ಅನ್ನವಾಹಿನಿ ಪ್ರಯತ್ನ ಮಾಡತ್ತಾರೆ. ಇದಕ್ಕೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಸಿಕ್ಕರೆ ಚಿಕ್ಕೋಡಿ ಕೊರೋನಾ ಮುಕ್ತ ನಾವು ಮಾಡ್ಬೋದು ಅಂತ ಹೇಳಿ ನನ್ನ ಹೇಳಿ ಮಾತ್ರ. ಜೈ. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ, ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಪುರಸಭಾ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್, ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಸಿಡಿಪಿಒ ದೀಪಾ ಕಾಳೆ, ವಿಶ್ವನಾಥ್ ಕಾಮಗೌಡ, ನಾಗರಾಜ್ ಮೇದಾರ್, ಬಾಬು ಮಿರ್ಜೆ, ಸಂಜಯ್ ಅರ್ಗೆ, ಪ್ರಭು ಡಬ್ಬನ್ನವರ್, ಮಹೇಶ್ ನೂಲಿ, ಶಕುಂತಲಾ ಡೋನ್ವಾಡೆ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಾಂಭವಿ ಅಶೋತ್ಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.